ಹಾಯ್ ಎವ್ರಿವನ್, ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲ SSLC ಪರೀಕ್ಷೆ ಬರುವ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ, ಅದನ್ನು ನಾವು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನಾದರೂ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟಾದರೆ ಲೈಕ್ ಮಾಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಶಾಕಿಂಗ್ ಸುದ್ದಿ ಏನು ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ಸಚಿವರು ಕೂಡ, ಶಿಕ್ಷಣ ಸಚಿವರಾದ ನಾಗೇಶ್ ಅವರು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಈ ಬಾರಿ SSLC ಪರೀಕ್ಷೆ ಬಂದುಬಿಟ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತದೆ ಅಂತೇಳಿ ನೋಟಿಫೈ ಮಾಡಿದ್ದಾರೆ. ಎರಡು ಬಾರಿ ಎಲ್ಲ ಪೊಲೀಸ್ ಇಲಾಖೆಯ ಜೊತೆ, ಅದೇ ರೀತಿ ಹಿರಿಯ ಅಧಿಕಾರಿಗಳು, ಅದೇ ರೀತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ತೀರ್ಮಾನ ಕೂಡ ಮಾಡಿದ್ದಾರೆ. ಎಕ್ಸಾಮ್ನ ಸ್ಟ್ರಿಕ್ಟ್ನೆಸ್ ಮಾಡೋಕ್ಕೆ ಪರೀಕ್ಷಾ ಕೇಂದ್ರಗಳಲ್ಲಿ, ಅದೇ ರೀತಿ ಸಿ ಸಿ ಕ್ಯಾಮ್ರಾ ಆಗಿರ್ಬೋದು, ಹತ್ತಿರದ ಸೈಬರ್ ಸೆಂಟರ್ಗಳಾಗಿರ್ಬೋದು, ಗೇಮಿಂಗ್ ಸೆಂಟರ್ಗಳಾಗಿರ್ಬೋದು, ಸುತ್ತಮುತ್ತಲಿನ ಕಡೆ ನಿಷೇಧಾಜ್ಞೆ ಕೂಡ ಇಡಲಾಗ್ತದೆ. ಪರೀಕ್ಷಾ ಕೇಂದ್ರದ ಹತ್ತಿರ ಇರುವ ಸೈಬರ್ ಸೆಂಟರ್ಗಳನ್ನು ಕೂಡ ಬಂದ್ ಮಾಡಲು ಕೂಡ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಯಾವ್ಯಾವೆಲ್ಲ ಕೇಂದ್ರಗಳಲ್ಲಿ ಅಕ್ರಮ ಬಗ್ಗೆ ವರದಿ ಬಂದಿತ್ತು, ಆ ಪರೀಕ್ಷಾ ಕೇಂದ್ರದಲ್ಲಿ ಇನ್ನೂ ಕೂಡ ಶೀಟ್ನೆಸ್ಸನ್ನು ಕೂಡ ಹಾಕಿದ್ದಾರೆ. ಈ ಹಿಂದೆ ಯಾರ ಬಗ್ಗೆ ಅಲಗೇಷನ್ ಇತ್ತು, ಪರೀಕ್ಷಾ ನಕಲು ಬಗ್ಗೆ ಅಲಗೇಷನ್ ಇತ್ತು, ಅದೇ ರೀತಿ ಪೇಪರ್ ಲೀಕ್ ಬಗ್ಗೆ ಅಲಗೇಷನ್ ಇತ್ತು, ಅಂಥವ್ರನ್ನು ಕೂಡ ಬಂಧನ ಮಾಡೋ ಕೂಡ ಸಾಧ್ಯತೆ ಕೂಡ ಹೆಚ್ಚಿದೆ. ನಂತರ ನಿಮಗೆ ಸಿ ಸಿ ಕ್ಯಾಮ್ರಾ ಅಂದ್ಬಿಟ್ಟು 24 ಗಂಟೆ ರನ್ನಿಂಗ್ ಆಗಿರಬೇಕು, ಸುತ್ತಮುತ್ತಲಿನಲ್ಲಿ ಪರೀಕ್ಷಾ ಸಮಯದಲ್ಲಿ ಕೂಡ ರನ್ನಿಂಗ್ ಆಗಿರಬೇಕು, ಪ್ರಶ್ನೆ ಪತ್ರಿಕೆ ಡಿಸ್ಟ್ರಿಬ್ಯೂಷನ್ ಆಗೋದು ಅದು ಕೂಡ ಎಲ್ಲ ಸ್ಟ್ರಿಕ್ಟಾಗಿ ಆಗಬೇಕು. ಪ್ರತಿಯೊಂದಕ್ಕೂ CID ಪೊಲೀಸ್ ಕಡೆಯಿಂದ ಪ್ರತಿಯೊಂದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕಣ್ಣು ಹಾಕಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿ ನಕಲು ಅದೇ ರೀತಿ ಲೀಕ್ ಆಗೋಂಗೆ ತಡೆಗಟ್ಟಬೇಕು ಅಂತೇಳಿ ಸಾಕಷ್ಟು ನಿಯಮಗಳನ್ನು ಈ ಬಾರಿ ರೂಪುಗೊಂಡಿದ್ದಾರೆ. ಇದರೆಲ್ಲ ಅನ್ವಯ ಗೊತ್ತಾಗೋದು ಏನಾದರೂ ವಿದ್ಯಾರ್ಥಿಗಳಿಗೆ, ಈ ಬಾರಿ ಪರೀಕ್ಷಾ ಕೇಂದ್ರದಲ್ಲಿ ಸಾಕಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮನ್ನು ಮಾಡ್ತಾರೆ ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ತಾವು ಬೇರೆ ನಂಬದೇ ಇರೋ ಹಾಗೆ ನೀವು ಸ್ಟಡಿ ಮಾಡ್ಕೊಬಂದರೆ ನಿಮಗೆ ಸಾಕಷ್ಟು ಸೂಕ್ತ. ಕಾಪಿ ಗೀಪಿ ನಂಬ್ಕೊಂಡು ಬಂದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.